ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಭಕ್ತರಿಗೆ ನನ್ನ ನಮಸ್ಕಾರಗಳು. ಗುರು ಎಂದರೆ ಏನು? ನೋಡಿ ಸ್ನೇಹಿತರೆ, ಗುರು ಎಂದರೆ ಅದರ ಅರ್ಥ ನಮ್ಮ ಆತ್ಮ ಚೈತನ್ಯವನ್ನು ಪರಮಾತ್ಮನೆಡೆಗೆ ನಡೆಸುವವನೇ ಗುರು. ಸಂಸ್ಕೃತದಲ್ಲಿ ಗುರು ಎಂಬ ಪದಕ್ಕೆ ಅರ್ಥವೂ ಇದೆ. ಸಂಸ್ಕೃತದಲ್ಲಿ ಗುರು ಎಂದರೆ ಗು ಎಂದರೆ ಕೊಳಚೆ, ಬೇಡವಾದದ್ದು ಕತ್ತಲು. ರು ಎಂದರೆ ಮಹಾಬೆಳಕು ಮತ್ತು ತೇಜಸ್ಸು ಎಂದು ಅರ್ಥ ಸಂಸ್ಕೃತದಲ್ಲಿ. ಗುರು ಎಂಬ ಪದದ ಮಹತ್ತರವಾದ ಅರ್ಥ ಏನು ಎಂದರೆ ಬೆಳಕಿನ ವೈಭವದಿಂದ ಕತ್ತಲನ್ನು ಓಡಿಸುವಂತಹದ್ದು ಗುರು ಎಂಬ ಬೆಳಕು ಮತ್ತು ತೇಜಸ್ಸು. ಬ್ರಹ್ಮಜ್ಞಾನದಿಂದ ನಮ್ಮಲ್ಲಿರುವ ಅಜ್ಞಾನವೆಂಬ ಕಗ್ಗತ್ತಲನ್ನು ಓಡಿಸುವುದು ಆ ಮಹಾಬೆಳಕಿನಲ್ಲಿರುವ ತೇಜಸ್ಸು. ನಮ್ಮಲ್ಲಿರುವ ಕರ್ಮಗಳನ್ನು ಸುಟ್ಟು ಭಸ್ಮ ಮಾಡುವುದು, ವಿಶ್ವ ಚೈತನ್ಯವನ್ನು ನಮ್ಮ ಆತ್ಮ ಚೈತನ್ಯದಲ್ಲಿ ಅರಳುವಂತೆ ಮಾಡುವುದು, ಇದೇ ಗುರು ಎಂಬ ಪದದ ಮಹತ್ತರವಾದ ಅರ್ಥ. ನೋಡಿ ಸ್ನೇಹಿತರೆ, ಗುರು ಎಂದರೆ ಭಗವಂತನ ಅರಿವು ಇರುವ, ಸತ್ಯ ಮೂಲವನ್ನು ತಿಳಿದಿರುವ ವ್ಯಕ್ತಿಯ ರೂಪದಲ್ಲಿ ನಾವು ಗುರುವನ್ನು ಕಾಣುತ್ತೀವಿ. ಧನ್ಯವಾದಗಳು ಸ್ನೇಹಿತರೆ. ತಸ್ಮೈ ಶ್ರೀ ಗುರವೇ ನಮಃ.